ಕೈ ಮೂರನೇ ಪಟ್ಟಿಯಲ್ಲಿ ಎದ್ದು ಕಾಣಿಸ್ತಾ ಇದೆ ವಲಸಿಗರ ವರಸೆ. ಅಥಣಿಯಲ್ಲಿ ಲಕ್ಷ್ಮಣ್ ಸೌದಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಲಕ್ಷ್ಮಣ್ ಸೌದಿ ಬಿಜೆಪಿಯಲ್ಲಿದ್ದವರು. ರಾಯ್ ಭಾಗದಲ್ಲಿ ಮಹಾವೀರ್ ಮೋಹಿತ್ಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಅರ್ಭಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಎದುರು ಅರವಿಂದ ದಳವಾಯಿ ಕಣಕ್ಕಿಳಿತಾ ಇದ್ದಾರೆ. ಬೆಳಗಾವಿ ಉತ್ತರಕ್ಕೆ ಆಸಿಫ್ ಸೇಠ್, ದಕ್ಷಿಣಕ್ಕೆ ಇನ್ನೊಬ್ಬರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ತೇರದಾಳದಲ್ಲಿ ಉಮಾಶ್ರೀಗೆ ಮಿಸ್ ಆಯಿತು ಟಿಕೆಟ್. 2013-18 ಸೋತಿದ್ರು ಉಮಾಶ್ರೀಯವರು, 13 ಗೆದ್ದಿದ್ರು. ದೇವರ ಹಿಪ್ಪರಗಿಯಲ್ಲಿ ಶರ್ಯಾಣಪ್ಪ ಸುರಗಾರ್, ಸಿಂದಗಿಯಲ್ಲಿ ಅಶೋಕ್, ಗುಲ್ಬರ್ಗಾ ರೂರಲ್ಗೆ ಬಿಜೆಪಿಯಿಂದ ಬಂದಂತಹ ರೇವು ನಾಯಕ್ ಬೆಳಮಗಿಯವರಿಗೆ ಕೊಟ್ಟಿದ್ದಾರೆ. ಔರಾದ್ ಡಾಕ್ಟರ್ ಶಿಂದೆ, ಭೀಮಸೇನ್ ರಾವಲ್ ಮತ್ತು ದೇವದುರ್ಗ ಶ್ರೀದೇವಿ ನಾಯಕ್, ಸಿಂಧನೂರು ಹಂಪನಗೌಡ, ಬಾದರ್ಲಿ ಮತ್ತು ನವಲಗುಂದದಲ್ಲಿ ಜೆಡಿಎಸ್ಗೆ ದ್ರೋಹ ಮಾಡಿ ಹೋದಂತಹ ಕೋನರೆಡ್ಡಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕುಂದಗೋಳದಲ್ಲಿ ಬಂಡಾಯದ ನಡುವೆಯೂ ಕೂಡ ಶಾಸಕಿ ಕುಸುಮಾ ಶಿವಳ್ಳಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕುಮಟಾದಲ್ಲಿ ಕಾರ್ಯಕರ್ತರೇ ಬೇಡ ಅಂದ್ರೂ ಕೂಡ ನಿವೇದಿತ ಆಳುವ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಬಳ್ಳಾರಿ ನಗರಕ್ಕೆ ನಾರಾ ಭರತ್ ರೆಡ್ಡಿಗೆ ಟಿಕೆಟ್ ಕೊಡಲಾಗಿದೆ. ಜಗಳೂರು ದೇವೇಂದ್ರಪ್ಪ, ಹರಪನಹಳ್ಳಿಗೆ ಕೊಟ್ರೇಶ್, ಹೊನ್ನಾಳಿ ಶಾಂತನಗೌಡ, ಶಿವಮೊಗ್ಗ ಗ್ರಾಮೀಣ ಕರಿಯಣ್ಣ, ಶಿವಮೊಗ್ಗ ಯೋಗೇಶ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಶಿಕಾರಿಪುರ ಮಾಲ್ತೇಶ್, ಕಾರ್ಕಳ ಉದಯ್ ಶೆಟ್ಟಿ. ನೋಡಿ, ಇಷ್ಟು ಜನರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮೂರನೇ ಪಟ್ಟಿಯಲ್ಲಿ ಒಟ್ಟು 43 ಅಭ್ಯರ್ಥಿಗಳ ಪಟ್ಟಿ ಇದು. 16 ಹೊಸ ಮುಖಗಳಿಗೆ ಮಣೆ ಹಾಕಿದ್ದಾರೆ. 4 ಜನ ಹಾಲಿ ಶಾಸಕರಿಗೆ ಇನ್ನೂ ಕೂಡ ಟಿಕೆಟ್ ಘೋಷಣೆನೇ ಆಗಿಲ್ಲ. ಮತ್ತೊಂದು ಕಡೆ ಕೊತ್ತೂರು ಮಂಜುನಾಥ್, ಇನ್ನೂ ಕೂಡ ಅವರ ಮೇಲೆ ಆರೋಪ ಇದೆ. ಆರೋಪ ಮುಕ್ತರಾಗಿಲ್ಲ ಅವರು. ನಕಲಿ ಜಾತಿ ಪ್ರಮಾಣ ಪತ್ರದ ಒಂದು ಪ್ರಕರಣದಲ್ಲಿ ಅವ್ರಿಗೂ ಟಿಕೆಟ್ ಕೊಟ್ಟು ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತವನ್ನು ಕೋರಿದ್ದಾರೆ.